ಎಲ್ರಿಗೂ ನಮಸ್ಕಾರ, ನಾನು ಸಂಗೀತಾ ಭಟ್ ಸುದರ್ಶನ್. ಫೈರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಕಡೆಯಿಂದ ಸಿಎಂ ಅವರಿಗೆ ಒಂದು ಮನವಿನ ನಾವಿವತ್ತು ತಲುಪಿಸಿದ್ದೀವಿ. ಇದರಲ್ಲಿ ಹಲವಾರು ನಮ್ಮ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥ ಹಲವಾರು ನಟರು, ಟೆಕ್ನಿಷಿಯನ್ಸ್, ಪತ್ರಕರ್ತರು, ಬರಹಗಾರರು, ಸುಮಾರು ಜನರ ಸಹಿ ಸಹ ಇದರಲ್ಲಿರುತ್ತೆ. ಇದನ್ನ ನಾವು ಯಾಕೆ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ಅಂದ್ರೆ, ಇತ್ತೀಚೆಗೆ ನೀವೆಲ್ಲರೂ ಕೇಳಿರೋ ಹಾಗೆ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಹೊರಗಡೆ ಬಂತು ಮಲಯಾಳಂ ಇಂಡಸ್ಟ್ರಿಯಲ್ಲಿ. ಅದಕ್ಕೋಸ್ಕರ ಇದನ್ನ ಮಾಡ್ತಿದೀವಿ ಅಂತಲ್ಲ, ಹಲವಾರು ವರ್ಷಗಳ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲೂ ಸಹ ಮೀಟೂ ವಿಷಯದಲ್ಲಿ ಸುಮಾರು ಜನ ತಮ್ಗಾದಂತ ಸೆಕ್ಷುಯಲ್ ಹರಾಸ್ಮೆಂಟ್ಸ್ ಆಗಿರ್ಬೋದು ಅಥವಾ ಅವ್ರಿಗಾದಂತ ಒಂದು ಡಿಸ್ಕಂಫರ್ಟ್ ಇಂಡಸ್ಟ್ರಿಲಿ ಸೇಫ್ಟಿ ಇಲ್ದೇ ಇರುವಂತ ವಿಷಯಗಳು ಇದೆಲ್ಲ ಹೊರಗಡೆ ಬಂತು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಆಗ್ಲಿಂದಾನೇ ಫೈರ್ ಸಂಸ್ಥೆ ಕಡೆಯಿಂದ ಹಾಗೂ ಹೆಚ್ಚು ನಟಿಯರಾಗ್ಲಿ ಅಥವಾ ನಮ್ಮ ಸಿನಿಮಾ ಇಂಡಸ್ಟ್ರಿಯವರು ಇದ್ರ ಕಡೆ ಕೆಲಸ ಮಾಡ್ತಾನೆ ಇದ್ರು. ಅಂಡ್ ಅದು ಅಷ್ಟು ಸಫಲ ಆಗದಿದ್ರು ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಟ್ ಈಗ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಬಂದ ನಂತರ ನಮಗೂ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಗೂ ಒಂದು ನಮ್ಮ ಒಂದು ರಕ್ಷಣೆಗೋಸ್ಕರ ಅಥವಾ ನಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಮಾತ್ರ ಅಂತ ಅಲ್ಲ, ಇಲ್ಲಿ ಸೇಫ್ಟಿ ಇಲ್ಲದೆ ಇರೋದು ಪ್ರತಿಯೊಬ್ಬರಿಗೂ ಒಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಅನ್ನೋದು ಒಂದು ಕ್ರಿಯೇಟ್ ಆಗಬೇಕು ಅನ್ನೋದು ನಮ್ಮ ಮೊದಲನೇ ಒಪಿನಿಯನ್, ನಮ್ಮ ಮೊದಲನೇ ಉದ್ದೇಶ. ಸೊ ಈಗ ಇಲ್ಲೂ ಒಂದು ಇದೇ ರೀತಿ ಕಮಿಟಿಯನ್ನ ನಮ್ಮ ಗವರ್ಮೆಂಟ್ ಮಾಡಿಕೊಟ್ರೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾಳೆ ಬರುವಂತ ಪೀಳಿಗೆಗಳಿಗೆ, ನಾಳೆ ಬರುವಂತ ಆಕ್ಟರ್ಸ್ ಆಕ್ಟ್ರೆಸಸ್ಗಳಿಗೆ ಇದೊಂದು ಸೇಫ್ ವರ್ಕ್ ಎನ್ವೈರನ್ಮೆಂಟ್ ಆಗಲಿ ಅಂತ. ಮತ್ತೆ ಇರುವಂತ ಇನ್ಇಕ್ವಾಲಿಟಿ ಬಗ್ಗೆನೂ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಹೊಸದಾಗಿ ಬಂದವರವ್ರಿಗೆ ಸಂಭಾವನೆ ಕೊಡದೇ ಇರೋದು ಅಥವಾ ತುಂಬಾ ಕೆಲಸ ಮಾಡಿರುವಂತವ್ರಿಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೂ ಇಲ್ಲ ಸಂಭಾವನೆ ಕೊಡಕ್ ಆಗಲ್ಲ ಅಥವಾ ಕೊಡದೇ ಇರುವಂತದ್ದು, ಈ ರೀತಿ ವಿಷಯಗಳಿಗೂ ಒಂದು ಸ್ವಲ್ಪ ಗಮನ ಹರಿಸಲಿ ಅನ್ನೋದು ನನ್ನ ಒಪಿನಿಯನ್. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಸೇಫ್ಟಿ ಮೇನ್ ತುಂಬಾನೇ ಮುಖ್ಯವಾದಂತಹ ಒಂದು ವಿಷಯ ನಾವು ನೋಡ್ಕೊಳ್ಬೇಕಾದದ್ದು. ಇದನ್ನ ನಾವು ಹೇಗೆ ಅಪ್ರೋಚ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಅಂದ್ರೆ, ಈಗ ಇದ್ರ ಬಗ್ಗೆ ನಾವು ಜನರಿಗೆ ನಾಲೆಜ್ ಕೊಡಬೇಕಾಗತ್ತೆ. ಇದ್ರ ಬಗ್ಗೆ ಹೇಗೆ ನಾವು ಇದನ್ನ ಟ್ಯಾಕಲ್ ಮಾಡಬಹುದು, ಈ ರೀತಿ ಒಂದು ನಾನೊಬ್ಬ ಹೆಣ್ಣಾಗಿ ನಾನೊಬ್ಬ ನಟಿಯಾಗಿ ನನಗೇನಾದ್ರೂ ತೊಂದರೆ ಆಯ್ತಂದ್ರೆ ನಾನು ಹೇಗೆ ಅದನ್ನ ಟ್ಯಾಕಲ್ ಮಾಡಬಹುದು ಅನ್ನೋ ಒಂದು ಕೆಲವೊಂದು ಅವೇರ್ನೆಸ್ ವರ್ಕ್ಶಾಪ್ಸ್ ಈ ರೀತಿ ಎಲ್ಲ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಈಗ ನಮ್ಮ ಇಂಡಸ್ಟ್ರಿಗಳಲ್ಲಿ, ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕಂಪನೀಸ್ ತರ, ಕಾರ್ಪೊರೇಟ್ ಕಂಪನೀಸ್ ತರ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಇಲ್ಲ. ಸೊ ಅದನ್ನ ನಾವಿಲ್ಲಿ ತಂದಾಗ ಅಟ್ಲೀಸ್ಟ್ ಈಗ ಒಂದು HR ಪಾಲಿಸೀಸ್ ಅಂತ ನಾವೇನು ಕೇಳಿರ್ತೀವಿ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ, ಆ ರೀತಿ ಒಂದು ಪಾಲಿಸೀಸ್ ನ ತುಂಬಾ ಸ್ಟ್ರಾಂಗ್ ಆದಂತ ಪಾಲಿಸೀಸ್ ನ ಇಲ್ಲಿ ತಂದಾಗ ಈ ರೀತಿ ಹ್ಯಾರಸ್ಮೆಂಟ್ಗಳನ್ನ ಮತ್ತು ಆಗುವಂತ ಸಮಸ್ಯೆಗಳನ್ನ, ಹೆಣ್ಮಕ್ಳ ಮೇಲೆ ಆಗುವಂತ ದೌರ್ಜನ್ಯಗಳನ್ನ ನಾವು ತಡೆಗಟ್ಟಬಹುದು, ಕಂಪ್ಲೀಟ್ ಆಗಿ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಬಹುದು ಅನ್ನೋದು ನನ್ನ ಅನಿಸಿಕೆ. ಇದನ್ನ ಹೇಳಿ ನಾನು ಇದನ್ನ ಇಲ್ಲಿ ಮುಕ್ತಾಯ ಮಾಡ್ತೀನಿ. ಬಟ್ ಸ್ಟಿಲ್ ಈಗ ನಾವು ಕೊಟ್ಟಿರುವಂತ ಅಪೀಲ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಯಾಕೆಂದ್ರೆ ಅಟ್ ಲೀಸ್ಟ್ ಈ ಒಂದು ವಿಷಯದ ಮೂಲಕ ನಾವೆಲ್ಲರೂ ಒಟ್ಟಿಗೆ ಬಂದು, ಎಲ್ಲಾ ನಟರು, ಎಲ್ಲಾ ನಟಿಯರು ಹಾಗೂ ಪತ್ರಕರ್ತರಾಗಿರ್ಬೋದು, ನಮ್ಮ ಮಾಧ್ಯಮದವರಾಗಿರ್ಬೋದು ಅಥವಾ ಬರಹಗಾರರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಫೈರ್ ಸಂಸ್ಥೆ ಕಡೆಯಿಂದ ಜೊತೆ ಸೇರಿ ಸಪೋರ್ಟ್ ಮಾಡಿ ನಿಂತು ಸ್ಟ್ರಾಂಗ್ ಆಗಿ ಇದನ್ನ ಫೈಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಇದನ್ನ ಮಾತಾಡೋಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ.